ಎಲ್ಲರಿಗೂ ನಮಸ್ಕಾರ ಅಸ್ಸಾಂ ವಲೇಕುಮ್ ಇವತ್ತಿನ ದಿವಸ ನಾವು ನಿಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಬರುವ ಉದ್ದೇಶ ಏನು ಅಂತಂದರೆ ನಾವು ದಕ್ಷಿಣ ಕರ್ನಾಟಕದ ಎ ಐ ಎಮ್ ಐ ಎಮ್ ಮಂಜೀಸ ಇತಿಹಾದುಲ್ ಮುಸ್ಲಿಮಿನ್ ಪಕ್ಷದ ಜಿಲ್ಲಾ ಅಧ್ಯಕ್ಷರನ್ನು ನೇಮಕ ಮಾಡಿರುವುದು ನಮ್ಮ ಬ್ಯಾರಿಸ್ಟರ್ ಅಸುದ್ದೀನ್ ವಯಸ್ಸಿಯವರ ಮಾರ್ಗದರ್ಶನದಲ್ಲಿ ನಾವು ದಕ್ಷಿಣ ಕರ್ನಾಟಕದ ಈಗಾಗಲೇ ಏಳು ಜಿಲ್ಲೆಗಳ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಮಾಡಲಾಗಿದೆ ಆ ಕಾರ್ಯಕ್ರಮ ಪದಗ್ರಹಣ ಕಾರ್ಯಕ್ರಮ ಪದಗ್ರಹಣ ಕಾರ್ಯಕ್ರಮವನ್ನು ಇವತ್ತನೇ ದಿವಸ ದಾವಣಗೆರೆ ಜಿಲ್ಲೆ ನಮ್ಮ ಕರ್ನಾಟಕದ ಮಧ್ಯಭಾಗದಲ್ಲಿ ಇರುವ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ದಿವಸ ನಾವು ನಮ್ಮ ಪಕ್ಷದ ಅಧ್ಯಕ್ಷರನ್ನು ಕರೆಯಿಸಿ ಇವತ್ತಿನ ಅವರ ಪದಗಡ ಕಾರ್ಯಕ್ರಮವನ್ನು ನೆರವೇಸ್ ನೆರವೇರಿಸಲಾಗುವುದು ಅದರ ಹಾಗೆ ನಮ್ಮ ಕರ್ನಾಟಕದಲ್ಲಿ ಮುಂಬರುವ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ನಿಂದ ಹಿಡ್ಕೊಂಡು ಪಾರ್ಲಿಮೆಂಟ್ ಇಲೆಕ್ಷನ್ದವರೆಗೆ ನಾವು ಫೈಟ್ ಮಾಡಬೇಕು ಮತ್ತು ಫೈಟ್ ಮಾಡೋಣ ಆ ಪಕ್ಷವನ್ನು ಬೆಳೆಸಬೇಕು ಬೆಳೆಸಲಿಕ್ಕೆ ಎಲ್ಲರೂ ಕೈ ಜೋಡಿಸೋಣ ಅನ್ನುವಂಥ ಆದೇಶ ನಮ್ಮ ಬ್ಯಾರಿಸ್ಟರ್ ಸುದ್ದಿನ ವಯಸ್ಸವರ ಆದೇಶ ಮೇರೆಗೆ ಇವತ್ತಿನ ದಿವಸ ನಾವು ಇಲ್ಲೇ ಇದ್ದೀವಿ ಅದರ ಹಾಗೆಯೇ ನಾವು ಈಗಾಗಲೇ ಒಂದು ಏಳು ತಿಂಗಳ ಅವಧಿ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಂವಿಧಾನ ವಿಧಾನಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಸಂಘಟನೆ ಎಲ್ಲಿ ಇದೆ ಎಲ್ಲಿ ಸಂಘಟಿತರಾಗಿ ನಾವು ಬೂಟು ಮಟ್ಟದ ಬೂಟು ಮಟ್ಟದಿಂದ ನಾವು ಕಮಿಟಿ ಮಾಡಿದ್ದೀವಿ ಆ ಕಮಿಟಿಯ ಕಮಿಟಿಯ ಒಂದು ಶಕ್ತಿ ಆ ಶಕ್ತಿಯನ್ನು ಬಳಸಿ ನಾವು ಇವತ್ತಿನ ದಿವಸ ನಾವು ಒಂದು ಪಾರ್ಲಿಮೆಂಟ್ರಿ ಒಂದು ಪಂಚಾಯತ್ ಎಲೆಕ್ಷನಿಂದ ಪಾರ್ಲಿಮೆಂಟ್ರಿ ಎಲೆಕ್ಷನ್ವರೆಗೂ ಫೈಟ್ ಮಾಡುವ ಉದ್ದೇಶದಲ್ಲಿ ನಾವು ಇವತ್ತಿನ ದಿವಸ ಇಲ್ಲ ಸೇರ್ತಾಯಿದ್ದೀವಿ ಅದರ ಹಾಗೆಯೇ ನಮ್ಮ ಪಕ್ಷದ ಒಂದು ದೇಹೋದುದ್ದೇಶ ಏನು ಅಂತಂದರೆ ದಲಿತರಿಗೆ ಮತ್ತು ವಿದ್ಯಾವಂತರಿಗೆ ಪ್ರಾಧಾನ್ಯತೆ ನೀಡಿ ಪಕ್ಷದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವುದು ಹಾಗೂ ಯಾರು ಈಗಾಗಲೇ ತುಳಿತಕ್ಕೆ ಹೋಗಿ ಒಳಗಾದಂಥ ಸಮಾಜ ಆ ಸಮಾಜವನ್ನು ಬೆಂಬಲಿಸಿ ಶಕ್ತಿ ತುಂಬುವಂಥ ಕೆಲಸ ನಮ್ಮ ಪೆಕ್ಸ್ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವು ಹಮ್ಮಿಕೊಳ್ಳಲಾಗಿದೆ ತರಹ ನಮ್ಮ ದಾವಣಗೆರೆಯ ಜಿಲ್ಲೆಯ ಅಧ್ಯಕ್ಷರಾದ ಮೊಹಮ್ಮದ್ ಅಲಿ ಅವರನ್ನು ನಮ್ಮ ಪಕ್ಷದ ವರಿಷ್ಠರಾದ ಬೆರೆಸ್ ಅಸುದ್ದೀನ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಅದರ ಹಾಗೆಯೇ ಕೋಲಾರ ಜಿಲ್ಲೆಯ ನಿಯಾಮತ್ ಅಲಿ ಅವರನ್ನು ನೇಮಕ ಮಾಡಲಾಗಿದೆ ತುಮಕೂರು ಜಿಲ್ಲೆಯ ಬುರಾನುದ್ದೀನ್ ಸೈಯದ್ ಅವರನ್ನು ನೇಮಕ ಮಾಡಲಾಗಿದೆ ಹಾಸನ ಜಿಲ್ಲೆಯ ಅಬ್ದುಲ್ ಅಹಮದ್ ಅವರನ್ನು ನೇಮಕ ಮಾಡಲಾಗಿದೆ ಚಿತ್ ಚಿಕ್ಕಮಗಳೂರು ಇಲಿಯಾಸನ್ ಅವರನ್ನು ನೇಮಕ ಮಾಡಲಾಗಿದೆ ಚಿತ್ರದುರ್ಗದ ಇಸಾರ್ ಅಹಮದ್ ಅವರನ್ನು ನೇಮಕ ಮಾಡಲಾಗಿದೆ ಅದರ ಹಾಗೆ ಶಿವಮೊಗ್ಗ ಜಿಲ್ಲೆಯ ನವೀದ್ ಅವರನ್ನು ನೇಮಕ ಮಾಡಲಾಗಿದೆ ಇದೇ ರೀತಿ ಮುಂಬರುವ ದಿವಸಗಳಲ್ಲಿ ನಾವು ದೀನ ದಲಿತರು ಮತ್ತು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದ ಸಮಾಜದವರು ನಮ್ಮ ಪಕ್ಷವನ್ನು ಸೇರಿ ಈ ಪಕ್ಷಕ್ಕೆ ಬೆಂಬಲಿಸಬೇಕು ಅನ್ನುವಂಥ ಒಂದು ನಾನು ತಮ್ಮಲ್ಲಿ ಈ ನಮ್ಮ ಮಹಾ ನಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ನಾವು ಇಲ್ಲೇ ಬಂದು ನಿಮ್ಮ ಸಹಕಾರವನ್ನು ಕೊಡ್ತಾ ಇದ್ದೀವಿ ಅದರ ಹಾಗೆ ಮುಂಬರುವ ದಿವಸಗಳಲ್ಲಿಯೂ ಸಹ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು